ಇವತ್ತಿನ ಒಂದು ವಿಷಯ ಪ್ರಮುಖವಾಗಿ ಚಿತ್ರಕಲಾ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳು. ಈ ಒಂದು ಕಲೆಯ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನ ನೀಡೋದಕ್ಕೆ ನಮಗೆ ಬಾಬು ಜತ್ಕಾರ್ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರು ಆಗಿರುವಂಥ ಡಾಕ್ಟರ್ ವೀರೇಶ್ ಬಡ್ಗೇರ್ ಅವರ ಒಂದು ಅದ್ಭುತವಾದಂಥ ಒಂದು ಪರಿಕಲ್ಪನೆಯಲ್ಲಿ ಮೂಡಿಬರುತ್ತಿರುವ ಹೇಳತೇನ ಕೇಳ ಉಪನ್ಯಾಸಕ ಮಾಲೆ. ಇಂದಿನ ನನ್ನ ವಿಷಯ ಚಿತ್ರಕಲಾ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳು ಅಂತಕ್ಕಂಥ ಒಂದು ವಿಶೇಷವಾದಂಥ ಒಂದು ವಿಷಯವನ್ನು ನನಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ಯಾಕಂತಂದರೆ ಸುಮಾರು ನಾನು ಕೂಡ ಚಿತ್ರಕಲಾ ವಿಷಯದಲ್ಲಿ ವಿದ್ಯಾರ್ಥಿಯಾಗಿ ಶಿಕ್ಷಕನಾಗಿ ಇವತ್ತು 30 ವರ್ಷಗಳ ಒಂದು ನನ್ನ ಸರ್ವಿಸನ್ನು ಕಾಣ್ತಾ ಇದ್ದೇನೆ. ಇದರಲ್ಲಿ ಅನೇಕ ಏಳುಬೀಳುಗಳನ್ನು ನಾನು ಕಂಡಿದ್ದೇನೆ. ನನ್ನ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳೊಂದಿಗೆ ಇರ್ತಕ್ಕಂಥ ಒಂದು ಒಡನಾಟವನ್ನು, ಅವರ ಕಷ್ಟಗಳನ್ನು, ಅವರ ಸಂತೋಷವನ್ನು ಎಲ್ಲವನ್ನು ಹಂಚಿಕೊಂಡು ಇವತ್ತು ನನ್ನ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ವೀರಣ್ಣ ಎಂ ಬಡಿಗೇರ್, ಸಂಸ್ಥಾಪಕ ನಿರ್ದೇಶಕರು ಮನು ಅಕಾಡೆಮಿ ಆಫ್ ಆರ್ಟ್ಸ್ ಧಾರವಾಡ ಇವರಿಗೂ, ಶ್ರೀ ಪ್ರಹ್ಲಾದ್ ಪತ್ತಾರ್ ಸಂಚಾಲಕರು ಹೇಳುತ್ತಿನ ಕೇಳ ಉಪನ್ಯಾಸಕ ಮಾಲೆ ಇವರಿಗೂ, ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿರುವಂಥ ಕುಮಾರ್ ವಿನ್ಯಾಸ್ ಬಡಿಗೇರ್, ಈ ಎಲ್ಲ ಮಹನೀಯರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಾನು ಮುಂದುವರಿಸ್ತೇನೆ. ವಿಶ್ವವಿದ್ಯಾಲಯಗಳು ಕರ್ನಾಟಕ ಮತ್ತು ಇನ್ನಿತರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳು ಮೂಲತಃ ಚಿತ್ರಕಲೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡದೇ ಇರತಕ್ಕಂಥ ಒಂದು ಕಾಲ ಇತ್ತು. ನಂತರದ ದಿನಗಳಲ್ಲಿ ಕರ್ನಾಟಕದಲ್ಲಿ ಚಿತ್ರಕಲಾ ಶಿಕ್ಷಣಕ್ಕೆ ಹೆಚ್ಚು ಕಡಿಮೆ ಒಂದು ಶತಮಾನದ ಇತಿಹಾಸ ಇದೆ. ಕರ್ನಾಟಕದಲ್ಲಿ ಚಿತ್ರಕಲಾ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡ್ತಾ ಬಂದಾಗ, ಶತಮಾನದ ಒಂದು ಇತಿಹಾಸವನ್ನು ಸ್ಮರಿಸ್ತಾ ಬಂದಾಗ, ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಬರತಕ್ಕಂಥ ಚಿತ್ರಕಲಾ ವಿದ್ಯಾಲಯಗಳ ಪೈಕಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಚಿತ್ರಕಲಾ ಮಹಾವಿದ್ಯಾಲಯ ಆಗ್ಬೋದು, ಗುಲ್ಬರ್ಗಾದಲ್ಲಿರ್ತಕ್ಕಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ MMK ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಆಗಿರ್ಬೋದು, ಗದಗ್ನಲ್ಲಿರ್ತಕ್ಕಂಥ ವಿಜಯ ಕಲಾ ಮಂದಿರ ಆಗಿರ್ಬೋದು, ಬೆಂಗಳೂರಿನ ಪ್ರತಿಷ್ಠಿತ ಕೆನ್ ಕಲಾಶಾಲೆ ಕಲಾಮಂದಿರ, ಹಾಗೆ ನೋಡ್ತಾ ಹೋದಾಗ ರವೀಂದ್ರ ಕಲಾನಿಕೇತನ ತುಮಕೂರಿನಲ್ಲಿದೆ ಮತ್ತು ಶ್ರೀಕಲಾನಿಕೇತನ ಮೈಸೂರಿನಲ್ಲಿದೆ. ಮೈಸೂರಿನಲ್ಲಿ ಇನ್ನೊಂದು ಪ್ರತಿಷ್ಠಿತವಾದಂಥ ಕಾವಾ ಚಾಮರಾಜೇಂದ್ರ ಗೌರ್ಮೆಂಟ್ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಅಂತ, ದಾವಣಗೆರೆ ಚಿತ್ರಕಲಾಶಾಲೆ, ಇದು ಮೊದಲು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಾಲೇಜ್ ಅಂತ ಪ್ರಸಿದ್ಧಿಯನ್ನು ಪಡೆದಿತ್ತು. ನಂತರದಲ್ಲಿ ಅನೇಕ ಜಿಲ್ಲಾವಾರು ಚಿತ್ರಕಲಾ ಶಾಲೆಗಳನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಲಾಯಿತು. ಈಗ ಮಂಗಳೂರಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿರ್ತಕ್ಕಂಥ ಕಾಲೇಜು, ಗುಲ್ಬರ್ಗಾದಲ್ಲಿರ್ತಕ್ಕಂಥದ್ದು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಸೇರಿರ್ತಕ್ಕಂಥ ಒಂದು ಕಾಲೇಜು, ಮೈಸೂರಿನ ಕಾಲೇಜು ಮೈಸೂರಿನಲ್ಲಿ ಇರತಕ್ಕಂಥದ್ದು ಮೈಸೂರಿನ ಗಾವ ಕಾಲೇಜು, ಮತ್ತು ಅನೇಕ ಈ ರೀತಿಯ ಬೇರೆ 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 ಜಿಲ್ಲೆಗಳಲ್ಲಿ ಇರತಕ್ಕಂಥ ಕಲಾ ಕಾಲೇಜುಗಳನ್ನು ನಾವು ಇವತ್ತು ಕಾಣ್ತೇವೆ. ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದು 60ರಿಂದ 70 ಕಲಾಶಾಲೆಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಒಂದು 15ರಿಂದ 20 ಕಲಾಶಾಲೆಗಳು ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಮತ್ತು ಹಂಪಿ ವಿಶ್ವವಿದ್ಯಾಲಯ ಅಂತ ಏನಿದೆ, ಈ ಹಂಪಿ ವಿಶ್ವವಿದ್ಯಾಲಯದಡಿಯಲ್ಲೇ ಸುಮಾರು ಒಂದು 25ರಿಂದ 30 ಕಾಲೇಜುಗಳು ಒಂದು ಅಫಿಲಿಯೇಷನನ್ನು ಪಡೆದುಕೊಂಡು ಇವತ್ತು ತನ್ನ ಶೈಕ್ಷಣಿಕ ಸ್ಥಿರತೆಯನ್ನು ಕಾಯ್ದುಕೊಂಡು ಮುಂದುವರಿತಾ ಇರೋದು ಸಂತೋಷಕರವಾದ ವಿಚಾರ. ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಂತಂದರೆ ನಮ್ಮ ಶಿಕ್ಷಣ ಒಂದು ರೀತಿ ನೀತಿಗಳು ಯಾವ ರೀತಿ ಇತ್ತು. ಒಂದು ಪ್ರಾರಂಭದ ಹಂತದಲ್ಲಿ ಈ ಒಂದು
ಶಿಕ್ಷಣ ವ್ಯವಸ್ಥೆ ಡಿಪ್ಲೊಮಾ ಅಂತ ಅಂತಕ್ಕಂಥ ಒಂದು ಪದವಿಯನ್ನು ಕೊಡ್ತಾ ಇದ್ರು. ಅದಕ್ಕೂ ಮುಂಚೆ ನೋಡಿದ್ರೆ ಅದರಿಗೆ ಅದಕ್ಕೆ ಒಂದು ಸರಿಸಮಾನವಾದ ಕಾಲದಲ್ಲಿ ಈಗ ನಾವು ಡ್ರಾಯಿಂಗ್ ಟೀಚರ್ ಕೋರ್ಸ್ ಅಂತ ಇತ್ತು, ಡಿ ಎಮ್ ಸಿ ಅಂತ ಇತ್ತು, ಡಿ ಟಿ ಸಿ ಅಂತ ಇತ್ತು, ಆರ್ಟ್ ಮಾಸ್ಟರ್ಸ್ ಕೋರ್ಸ್ ಅಂತ ಇತ್ತು. ಆ ಒಂದು ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ಕೋರ್ಸ್ಗಳು ಈಗ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂತಂದ್ರೆ ಸರ್ಕಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅನೇಕ ಬದಲಾವಣೆಗಳು ಇದಕ್ಕೆ ಕಾರಣವಾಗ್ತವೆ. ಹಾಗೆ ನಂತರದ ದಿನಗಳಲ್ಲಿ 80ರ ದಶಕದಲ್ಲಿ ನಾವು ನೋಡಿದಾಗ ಅಲ್ಲಿ ಬಿ ಎಫ್ ಎ ಅಂತಕ್ಕಂಥದ್ದನ್ನ ಕಾಣ್ತಿದ್ವಿ. ಬಿ ಎಫ್ ಎ ಅಂದರೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ಬಂತು. ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಕೂಡ ನಾವು ಅದನ್ನು ಕಾಣ್ತಾ ಇದ್ವಿ. ನಂತರದ ದಿನಗಳಲ್ಲಿ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತಂದರೆ ಜನಕ್ಕೆ ಸ್ವಲ್ಪ ಗೊಂದಲಮಯವಾದಂಥ ಒಂದು ವಾತಾವರಣ ಅಲ್ಲಿ ಮೂಡ್ತು. ಕಾರಣ ಏನಂತಂದರೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ನಲ್ಲಿ ನಮ್ಮ ಚಿತ್ರಕಲೆ ಬರ್ತದೆ, ಶಿಲ್ಪಕಲೆ ಬರ್ತದೆ, ಗ್ರಾಫಿಕ್ ಕಲೆ ಬರ್ತದೆ, ಕಲಾ ಇತಿಹಾಸ ಬರ್ತದೆ. ಈ ರೀತಿ ನಮ್ಮ ಜೊತೆ ಜೊತೆಗೇನೆ ಈ ಪರ್ಫಾರ್ಮಿಂಗ್ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲವೊಂದು ಕೋರ್ಸ್ಗಳಿದೆ, ಡಾನ್ಸ್, ಡ್ರಾಮಾ ಮತ್ತು ಮ್ಯೂಸಿಕ್, ಇದು ಜೊತೆ ಜೊತೆಗೇನೆ ಹೋಗ್ತಾ ಇತ್ತು. ಅವ್ರಿಗೂ ಕೂಡ ಬಿ ಎಫ್ ಎ ಅನ್ನೋ ಒಂದು ಪದವಿಯನ್ನು ಕೊಡ್ತಾ ಇದ್ರು ಮುಂಚೆ. ಆ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಸರ್ಕಾರದ ಉನ್ನತ ಮಟ್ಟದ ಒಂದು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಕಲಾ ಶಿಕ್ಷಣ ಒಂದು ಸಂಸ್ಥೆಗಳನ್ನು ವಿಜುವಲ್ ಆರ್ಟ್ ಅಂತಕ್ಕಂಥ ಒಂದು ಒಂದು ಶೀರ್ಷಿಕೆಯ ಅಡಿಯಲ್ಲಿ ತಂದು ಬಿ ಎಫ್ ಎ ಅಂತಕ್ಕಂಥದ್ದನ್ನು ಅವರು ಬಿ ವಿ ಎ ಅಂತ ಮಾಡಿದ್ರು. ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಕಲಾ ಶಿಕ್ಷಣವನ್ನು ಅವರು ತೆಗೆದುಕೊಂಡು ಬಂದರು. ನಂತರದಲ್ಲಿ ಆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಇದು ಮುಂಚೆ 5 ವರ್ಷಗಳ ಒಂದು ಕೋರ್ಸ್ ಆಗಿತ್ತು. 5 ವರ್ಷಗಳ ಕೋರ್ಸ್ ಅಂತಂದರೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಕೂಡ ನಾವು ಈ ಕೋರ್ಸ್ಗೆ ಜಾಯಿನ್ ಆಗ್ತಕ್ಕಂಥ ಅವಕಾಶವನ್ನು ಅಂದಿನ ದಿನಗಳಲ್ಲಿ ಇತ್ತು. ಮತ್ತು ಇತ್ತೀಚೆಗೆ ಅಂದರೆ ಒಂದು 10ರಿಂದ 15 ವರ್ಷ ಕೆಳಗೆ ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ನಿಧಾನಗತಿಯಲ್ಲಿ ಅದನ್ನು ನಾವು ಟೆಕ್ನಿಕಲ್ ಎಜುಕೇಷನ್ಗೆ ಸರಿಸಮಾನವಾಗಿ ನಾವು ಅದನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಕೆಂಡ್ ಇಯರ್ ಪಿ ಯು ಸಿ ಆರ್ ಇಕ್ವಲೆಂಟ್ ಕೋರ್ಸ್ಗಳನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕಲಾ ಶಿಕ್ಷಣದಲ್ಲಿ ವಿದ್ಯಾರ್ಜನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗೀಗ ನಾವು ಒಂದು 3-4 ವರ್ಷದ ಇತ್ತೀಚೆಗೆ ನೋಡಿದ್ರೆ ಯಾವ ಕಲಾಶಾಲೆಯಲ್ಲೂ ಕೂಡ ಈಗ ನಾವು ಎಸ್ ಎಸ್ ಎಲ್ ಸಿ ಬೇಸ್ ಮೇಲೆ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಕನಿಷ್ಠ ಪಕ್ಷ ಸೆಕೆಂಡ್ ಇಯರ್ ಪಿ ಯು ಸಿ ಮತ್ತು 3 ವರ್ಷದ ಡಿಪ್ಲೊಮಾ ಮತ್ತು ಐ ಟಿ ಐ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಅವರನ್ನು ಈ ಒಂದು ಶಿಕ್ಷಣಕ್ಕೆ ನಾವು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಈ ಪದ್ಧತಿ ಇವಾಗ ನಡೀತಾ ಇದೆ, ನಡ್ಕೊಂಡು ಬರ್ತಾ ಇದೆ. ಹಾಗೆ ಮುಂಚೆ ಇರ್ತಕ್ಕಂಥ 2 ವರ್ಷದ ಫೌಂಡೇಶನ್ ಏನಿತ್ತು ಅಲ್ಲಿ ಹೆಚ್ಚಿನ ಒಂದು ಶಿಕ್ಷಣವನ್ನು ಕಲಿಯುವುದನ್ನು ಒಂದು ಅವಕಾಶ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇತ್ತು. ಅಂದರೆ 2 ವರ್ಷ ಅವರು ಫೌಂಡೇಶನ್ ಕೋರ್ಸ್ ಮಾಡಿದಾಗ ಆ ಫೌಂಡೇಶನ್ ಕೋರ್ಸ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊತಾ ಇದ್ರು, ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಕೂಡ ಅವರು ಕಲಿತಾ ಇದ್ರು. ಮತ್ತೆ ಈಗೇನು ಮಾಡಿದ್ದಾರೆ ಅಂತಂದ್ರೆ ಇದು 5 ವರ್ಷ ಇರತಕ್ಕಂಥ ಒಂದು ಕೋರ್ಸನ್ನು 4 ವರ್ಷಕ್ಕೆ ಇಳಿಸಿದ್ದಾರೆ. ಅಂದರೆ ಇವಾಗ ಸೆಕೆಂಡ್ ಇಯರ್ ಪಿ ಯು ಸಿ ಅಂತ ಮಾಡಿದ ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಲ್ಲಿ ನಾವು ಟೆಕ್ನಿಕಲ್ ಎಜುಕೇಷನ್ಗೆ ಸರಿಸಮಾನವಾಗಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತು ಈಗ ಬಂದಿರತಕ್ಕಂಥ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಇರತಕ್ಕಂಥ ಕೆಲವೊಂದು ವಿಶೇಷವಾದಂಥ ಸ್ಥಾನಮಾನಗಳನ್ನು ಗಮನಿಸಿ ಪರಿಗಣಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. 1 ವರ್ಷದ ಫೌಂಡೇಶನ್ನಲ್ಲಿ ವಿದ್ಯಾರ್ಥಿ ತನ್ನ ಎಲ್ಲ ಬೇಸಿಕ್ ಸ್ಟಡಿಯನ್ನು ಮಾಡಬೇಕು. ಮೂಲತಃ ಈಗ ಕಾಲೇಜ್ಗಳಲ್ಲಿ
ಮುಂಚೆ ಇದ್ದ ಹಾಗೆ ಮುಂಚೆ ಏನಂತಂದ್ರೆ ನಾವು ಒಂದು 20-25 ವರ್ಷದ ಹಿಂದೆ ಹೋದ್ರೆ ಅಲ್ಲಿ ಬರೀ ನಮಗೆ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಇತ್ತು, ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್ ಇತ್ತು, ಆರ್ಟ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತ ಇತ್ತು, ಮತ್ತು ಗ್ರಾಫಿಕ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಇತ್ತು, ಪ್ರಿಂಟ್ ಮೇಕಿಂಗ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಇತ್ತು. ನಂತರದಲ್ಲಿ ಇತ್ತೀಚೆಗೆ ಏನು ಒಂದು ಔದ್ಯೋಗೀಕರಣ ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಬಂತು ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಬೆಳವಣಿಗೆಯನ್ನು ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಹೊಸ ಹೊಸ ಪರಿಕಲ್ಪನೆಗಳೊಂದಿಗೆ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಆಯಾಮಗಳನ್ನು ನಾವು ನಮ್ಮ ಶಿಕ್ಷಣಕ್ಕೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಬೇರೆ ಬೇರೆ ಕೋರ್ಸ್ಗಳನ್ನು ನಾವು ಶುರು ಮಾಡಬೇಕು. ಆ ಕೋರ್ಸ್ಗಳನ್ನು ಶುರು ಮಾಡುವುದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಪರಿಕಲ್ಪನಾ ವಿಧಾನವನ್ನು ಕಲಿಸ್ಕೊಳ್ಬೋದು ಮತ್ತು ಅವರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಕ್ಕೆ ಅನೇಕ ರೀತಿಯ ಉದ್ಯೋಗಾವಕಾಶಗಳನ್ನು ಕೊಡುವಂಥ ಕೆಲಸ ಕೋರ್ಸ್ಗಳನ್ನ ಶುರು ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ಈ ಅಪ್ಲೈಡ್ ಆರ್ಟ್ ಅಂತಕ್ಕಂಥದ್ದನ್ನು, ಇದು ಮುಂಚೆ ಕೂಡ ಇತ್ತು, ಮುಂಚೆ ಏನಂತಂದ್ರೆ ಇದನ್ನ ನಾವು ಕಮರ್ಷಿಯಲ್ ಆರ್ಟ್ ಅಂತ ಹೇಳ್ತಾ ಇದ್ವಿ. ಇದು ಕೂಡ 60ರಿಂದ 70ರ ದಶಕದ ಮಧ್ಯದಲ್ಲೇ ಈ ಒಂದು ಕೋರ್ಸ್ ಇತ್ತು. ಆಕ್ಚುಲಿ ನಂತರದ ದಿನಗಳಲ್ಲಿ ಇದೇನಾಯ್ತು ಅಂತಂದ್ರೆ ಕಮರ್ಷಿಯಲ್ ಆರ್ಟ್ ಅಂತಕ್ಕಂಥದ್ದು ಇತ್ತೀಚೆಗೆ ಅದನ್ನ ಅಪ್ಲೈಡ್ ಆರ್ಟ್ ಅಂತ ಹೇಳ್ತಕ್ಕಂಥ ಒಂದು ವಿಶೇಷತೆಯಲ್ಲಿ ನಾವು ಅದನ್ನು ಕಾಣ್ತೇವೆ. ಅಪ್ಲೈಡ್ ಆರ್ಟ್ ಇಟ್ ಈಸ್ ಬೇಸಿಕಲಿ ರಿಲೇಟೆಡ್ ಟು ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಷನ್ ಡಿಸೈನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಅಪ್ಲೈಡ್ ಆರ್ಟ್ ಅಂತಕ್ಕಂಥ ಬರ್ತದ್ದು. ಮತ್ತು ಪೇಂಟಿಂಗ್ ಡಿಪಾರ್ಟ್ಮೆಂಟು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರೋದೇ ಇದೆ. ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಮತ್ತು ಆರ್ಟ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಇದು ಕಲೆಗೆ ಸಂಬಂಧಪಟ್ಟಂಥ, ಕಲಾ ಇತಿಹಾಸಕ್ಕೆ ಸಂಬಂಧಪಟ್ಟಂಥ, ಆ ಒಂದು ಕಲೆಯ ಬೆಳವಣಿಗೆಗೆ ಪೂರಕವಾಗಿ ಈ ಒಂದು ಕಲಾ ಇತಿಹಾಸವನ್ನು ಅಭ್ಯಾಸ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ನಾಲೆಡ್ಜ್ ಸಿಗ್ತದೆ ಮತ್ತು ಅದರ ಬಗ್ಗೆ ತಿಳಿದುಕೊಳ್ತಕ್ಕಂಥ ವಿಚಾರಗಳನ್ನು ಅವರು ಬಹಳ ಸಲೀಸಾಗಿ ಅರ್ಥ ಮಾಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋ ವಿಚಾರಕ್ಕೆ ಆ ಒಂದು ಕಲಾ ಇತಿಹಾಸ ವಿಭಾಗವನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಈಗ ಹೆಚ್ಚಿನ ಕೋರ್ಸ್ಗಳು ಅಂತಂದರೆ ಸೆರಾಮಿಕ್ ಡಿಪಾರ್ಟ್ಮೆಂಟ್ ಅಂತ ಬಂದಿದೆ, ಸುಮಾರು ಕಡೆ ಇದೆ ಅದು, ನಮ್ಮ ಭಾರತದಲ್ಲಿ ಶಾಂತಿನಿಕೇತನದಲ್ಲಿದೆ, ಮತ್ತು ಬರೋಡಾದಲ್ಲಿದೆ, ಆಮೇಲೆ ಚಂಡೀಗಢ್ನಲ್ಲಿದೆ, ಡೆಲ್ಲಿನಲ್ಲಿದೆ, ಹೀಗೆ ಅನೇಕ ರಾಜ್ಯಗಳಲ್ಲಿ ಕೂಡ ಅನೇಕ ವಿಶ್ವವಿದ್ಯಾಲಯಗಳು ಈ ಸೆರಾಮಿಕ್ ಡಿಪಾರ್ಟ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಅಂತಂದರೆ ಪ್ರಮುಖವಾಗಿ ಎಲ್ರಿಗೂ ತಿಳಿದಿರುವಂಥ ವಿಚಾರ, ಅದು ಆ್ಯನಿಮೇಷನ್ ಡಿಪಾರ್ಟ್ಮೆಂಟ್ ಅಂತ. ಆ್ಯನಿಮೇಷನ್ಗೆ ಇವತ್ತು ಎಷ್ಟರ ಮಟ್ಟಿನ ಒಂದು ವಿಶೇಷತೆ ಇದೆ, ಆ್ಯನಿಮೇಷನ್ ಒಂದು ಕ್ಷೇತ್ರ ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ, ಆ್ಯನಿಮೇಷನ್ನಲ್ಲಿ ಇವತ್ತು ಎಷ್ಟೆಲ್ಲ ಆಯಾಮಗಳನ್ನು ಆ ಕ್ಷೇತ್ರ ಕಂಡುಕೊಂಡಿದೆ, ಮತ್ತು ಅದರಲ್ಲಿ ಹೆಚ್ಚಿನ ಒಂದು ಉದ್ಯೋಗಾವಕಾಶಗಳನ್ನು ಕೂಡ ಆ ಕ್ಷೇತ್ರದಲ್ಲಿ ಇವತ್ತು ನಾವು ಕಾಣ್ತೇವೆ. ಮತ್ತು ಇಂಡಿಪೆಂಡೆಂಟ್ ಆಗಿ ಕೂಡ ಈ ಕಲಾ ಕಾಲೇಜುಗಳನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಆ್ಯನಿಮೇಷನ್ ಕೋರ್ಸ್ಗಳನ್ನು ಬೇರೆ ಬೇರೆ ಕಂಪ್ನಿಯವರು, ಈ ಅರೆನಾ ಮಲ್ಟಿಮೀಡಿಯಾ ಆಗ್ಬೋದು, ಅದೇ ರೀತಿ ಬೇರೆ ಬೇರೆ ಕಂಪ್ನಿಗಳು ಕೂಡ ಇವತ್ತು ಈ ಆ್ಯನಿಮೇಷನ್ ಕೋರ್ಸನ್ನು ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಸಾಕಷ್ಟು ಜನರಿಗೆ ಅದರಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಅವರು ಒದಗಿಸಿಕೊಡ್ತಕ್ಕಂಥ ಒಂದು ಸಂದರ್ಭವನ್ನು ಪ್ರಸ್ತುತ ನಾವು ಕಾಣ್ತೇವೆ. ಹೀಗೆ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಅದರ ವಿಶೇಷತೆಗಳು ಈ ಕಲಿಕಾ ಒಂದು ಕ್ಷೇತ್ರದಲ್ಲಿ ನಮ್ಮ ವಿಜುವಲ್ ಆರ್ಟ್ ಅಂತಕ್ಕಂಥದ್ದೇನಿದೆ, ಚಿತ್ರಕಲೆ ಅನ್ನೋದು ಬರೀ ಚಿತ್ರಕಲೆ ಅಂತ ಮುಂಚೆ ಇತ್ತು, ಅದು ಚಿತ್ರಕಲೆಯಲ್ಲಿ ಬೇಸಿಕ್ ಆಗಿ ನಮಗೆ ಏನೇ ಮಾಡಿದ್ರು, ಆ್ಯನಿಮೇಷನ್ ಮಾಡಿದ್ರು ಕೂಡ, ಸ್ಕಲ್ಪ್ಚರ್ ಮಾಡಿದ್ರು ಕೂಡ, ಅಪ್ಲೈಡ್ ಆರ್ಟ್ ಮಾಡಿದ್ರು ಕೂಡ, ಗ್ರಾಫಿಕ್ ಮಾಡಿದ್ರು ಕೂಡ, ಸೆರಾಮಿಕ್ ಮಾಡಿದ್ರು ಕೂಡ, ಇದರಲ್ಲಿ ನಮಗೆ ಬೇಸಿಕ್ ಆಗಿ ಚಿತ್ರಕಲೆ ಅಂತಕ್ಕಂಥದ್ದಕ್ಕೆ ನಾವು ಹೆಚ್ಚಿನ ಒಂದು ಒತ್ತು ಕೊಟ್ಟು ಆ ಒಂದು ನೆಲೆಯಲ್ಲಿ ಚಿತ್ರಕಲೆಯನ್ನು ಮೂಲವಾಗಿಟ್ಟುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ನಾವೇನು ಕೆಲಸವನ್ನು ಮಾಡ್ತಾ ಇದ್ದೇವೆ, ಆ ಒಂದು ಕ್ಷೇತ್ರ ಚಿತ್ರಕಲೆಗೆ ತನ್ನದೇ ಆದಂಥ ಒಂದು ವಿಶೇಷತೆಯನ್ನು ನೀಡ್ತಾ ಬಂದಿದೆ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈಗ ಹೊರ ರಾಜ್ಯಗಳಲ್ಲಿ ಶಿಕ್ಷಣ ಸಂಸ್ಥೆ ಎಷ್ಟಿದೆ, ಏನು, ಎಲ್ಲೆಲ್ಲಿದೆ ಅನ್ನೋದನ್ನು ಪ್ರತಿಯೊಬ್ಬ ನಮ್ಮ ವಿಜುವಲ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ
ಇರ್ತಕ್ಕಂಥವ್ರು, ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅದರಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿದೆ. ಈಗ ಜೆಜೆ ಸ್ಕೂಲ್ ಆಫ್ ಆರ್ಟ್ ಮುಂಬೈನಲ್ಲಿ, ಅದು ಬ್ರಿಟಿಷರ ಒಂದು ಕಾಲಾವಧಿಯಲ್ಲಿ ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಮತ್ತೆ ಅಭಿನವ ಕಲಾಮಂದಿರ್ ಅಂತ ಮಹಾರಾಷ್ಟ್ರದ ಪುಣೆಯಲ್ಲಿ ಇದೆ. ಆಮೇಲೆ ಎಮ್ ಎಸ್ ಯೂನಿವರ್ಸಿಟಿ ಬರೋಡಾ ಫ್ಯಾಕಲ್ಟಿ ಆಫ್ ಫೈನ್ ಆರ್ಟ್ಸ್, ಅದು ಕೂಡ ತುಂಬ 3 ವರ್ಷಕ್ಕಿಂತ ಹೆಚ್ಚಿನ ಒಂದು ಹಳೆಯ ಕಾಲೇಜ್ ಅದು. ಈ ಕಾಲೇಜನ್ನು ಪ್ರಾರಂಭ ಮಾಡಬೇಕಾದ್ರೆ ರಾಜಾ ರವಿವರ್ಮ ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವು ಕಾಣ್ತೇವೆ.